ಇತ್ತೀಚೆಗೆ ನಡೆದಂತ ಪಂಚರಾಜ್ಯ ಚುನಾವಣೆಯಲ್ಲಿ ರಾಜಸ್ಥಾನ ಮತ್ತು ಛತ್ತೀಸ್‌ಗಢದಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿತ್ತು ಹಾಗಾಗಿ ರಾಜಸ್ಥಾನ ಛತ್ತೀಸ್‌ಗಢ ಮತ್ತು ಮಧ್ಯಪ್ರದೇಶದಲ್ಲಿ ವಿಜಯ ಪತಾಕೆಯನ್ನು ಬಿಜೆಪಿ ಹಾರಿಸಿತ್ತು ಇನ್ನು ರಾಜಸ್ಥಾನ ಛತ್ತೀಸ್‌ಗಢಕ್ಕೆ ನೂತನ ಸಿಎಂ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಇದೆ ಇದೆಲ್ಲದರ ನಡುವೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದ್ದು ಸಿಎಂ ಹೆಸರನ್ನ ಅಂತಿಮಗೊಳಿಸುವಂತ ಒಂದು ರಿಟ್ಟಲ್ಲಿ ಮುಂದಾಗಲಿದ್ದಾರೆ ಸೋ ಇದೇ ಕಾರಣಕ್ಕೆ ಕೇಂದ್ರದಿಂದ ವೀಕ್ಷಕರು ಕೂಡ ಹೋಗಿರುವಂತದ್ದು ರಾಜಸ್ಥಾನ ಛತ್ತೀಸ್‌ಗಢ ಸಿಎಂ ಹೆಸರು ಇವತ್ತು ಘೋಷಣೆಯಾಗುವ ಸಾಧ್ಯತೆ ಇದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇವತ್ತು ನಡೆಯತಾ ಇದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಯಾರಿಗೆ ಮಣೆ ಹಾಕಲಾಗುತ್ತೆ ಹೊಸಬರಿಗೆ ಸಿಎಂ ಪಟ್ಟವನ್ನು ಕಟ್ಟಬೇಕು ಅನ್ನುವಂತ ಒಂದು ಕೂಗು ಕೂಡ ಕೇಳಬರ್ತಾ ಇರುವಂತದ್ದು ಹಾಗಾಗಿ ಹೊಸಬರಿಗೆ ಆದ್ಯತೆಯನ್ನು ಕೊಡ್ತಾರ ಈ ಒಂದು ಕುತೂಹಲಕ್ಕೆ ಇವತ್ತು ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ತೆರೆ ಬೀಳ್ತಾ ಇದೆ ಸುದ್ದಿ ಮುಂದುವರಿತ ಚಿಕ್ಕ ಬ್ರೇಕ್ ಆದ್ಮೇಲೆ